ಸಂಘ ಮತ್ತೆ ನಮ್ಮ ಎನ್ ಸಿ ಸಿ ಮತ್ತೆ ಕ್ರೀಡಾ ಇಲಾಖೆ ಮತ್ತೆ ಕಬಡ್ಡಿ ಇಲಾಖೆ ಎಲ್ಲ ನಮ್ಮ ಯುವಕರ ಪರವಾಗಿ ಇವತ್ತು ಏನು ನಾವು ಫಿಟ್ ಇಂಡಿಯಾ ಫ್ರೀಡಂ ರನ್ ಅಂತ ಹೇಳಿ ಕಾರ್ಯಕ್ರಮ ನಮ್ಕೊಂಡಿದ್ರೆ ಅಲ್ಲಿ ಅತ್ತತ್ರ ಒಂದು 500 ಜನ ಸೇರಿದ್ರು ಬರ್ತಾ ಬರ್ತಾ ಅಂದ್ರೆ ಅವ್ರು ಎಷ್ಟು ಬಿಟ್ಟಿದ್ದಾರೆ ಅದಕ್ಕೋಸ್ಕರ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಇಡೀ ಭಾರತ ದೇಶದಲ್ಲಿ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಹೋಬಳಿ ಕೇಂದ್ರಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲಾ ರಾಜ್ಯಗಳಲ್ಲೂ ಒಟ್ಟಿಗೆ ಭಾರತದಲ್ಲಿ ಕೋಟ್ಯಾಂತರ ಯುವಕರನ್ನ ಒಟ್ಟಿಗೆ ತಗೊಂಡು ನೆಹರು ಯುವ ಕೇಂದ್ರ ಮತ್ತೆ ನಮ್ಮ ಮಾಜಿ ಸೈನಿಕರು ನಮ್ಮ ಎನ್ ಸಿ ಸಿ ಸ್ಕೌಟ್ಸ್ ಮತ್ತೆ ಸ್ಪೋರ್ಟ್ಸ್ ಅನೇಕ ಸಂಘಟನೆಗಳೆಲ್ಲ ಒಟ್ಟಿಗೆ ಸೇರಿಕೊಂಡು ಇವತ್ತು ಸರ್ಕಾರದ ವತಿಯಿಂದ ಮತ್ತೆ ನಮ್ಮ ಎಲ್ಲ ಯುವಕರ ವತಿಯಿಂದ ಇವತ್ತೇನು ಫಿಟ್ ಇಂಡಿಯಾ ಫ್ರೀಡಂ ರನ್ ಫಾರ್ ಇಂಡಿಯಾ ಅಂತ ಹೇಳ್ಬಿಟ್ಟು ಏನು ಕಾರ್ಯಕ್ರಮ ನಮ್ಕೊಂಡಿದ್ದೀರಿ. ನಮ್ಮ ಸ್ವತಂತ್ರ ಬಂದು 75 ವರ್ಷ ಆದ ನಂತರ ಏನು ಸುವರ್ಣ ಮಹೋತ್ಸವ ಆಚರಿಸ್ತಾ ಇದ್ದೀರಿ. ಆಗ ನಮ್ಮ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಂಥ ಸಾವಿರಾರು ಕೋಟ್ಯಾಂತರ ಮಹನೀಯರು ತಮ್ಮ ಪ್ರಾಣಗಳನ್ನೇ ಮುಡಿಪಿಟ್ಟು ನಮಗೆ ಸ್ವತಂತ್ರವನ್ನು ತಂದುಕೊಟ್ಟಿದ್ದಾರೆ. ನಾವು ಇವತ್ತು ನೋಡಿದ್ದೀರಿ ಅವ್ರದ್ದೆಲ್ಲ ಸುಮಾರು ಪ್ರಮುಖರನ್ನ ಇಲ್ಲಿ ನಾವು ಭಾವಚಿತ್ರದಲ್ಲಿ ನೋಡ್ಬೋದು. ಇಂಥವ್ರನ್ನ ಮತ್ತೆ ಎಷ್ಟೋ ಜನ ಭಾವಚಿತ್ರದಲ್ಲಿ ಇಲ್ಲ ಅಂದ್ರೇನು ಅವ್ರನ್ನೆಲ್ಲ ಸ್ಮರಣೆ ಮಾಡ್ಕೊಳ್ತಾ ನಾವು ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥದ್ದು ನಮ್ಮ ಪುಣ್ಯ. ನಮ್ಮ ಭಾರತ ಸ್ವರ್ಗಕ್ಕಿಂತ ಹೆಚ್ಚು ಸ್ವರ್ಗ ನಾವು ನೋಡಿಲ್ಲ, ಇದೇ ಸ್ವರ್ಗ ಅಂತ ಹೇಳ್ಬೋದು. ಚರ್ಚೆ ಮಾಡ್ತಾ ಇದ್ದೀನಿ ಈಗ ನಾನು ಒಂದು ಕುಳ್ಳೆ ಕೋಲಾರ ಜಿಲ್ಲೆನಲ್ಲಿ ನೀವು ಸಹ ಈ ಭಾಗದಲ್ಲಿ ಇರ್ತಕ್ಕಂಥ ನಿಮಗೂ ಭಾಳಷ್ಟು ಮಾಹಿತಿ ಇರ್ತದೆ. ಬರುವಂಥ ಸಂದರ್ಭದಲ್ಲಿ ನನ್ನನ್ನು ನೀವು ಯಾವುದಾದ್ರು ಸಲಹೆ ಕೊಟ್ಟರೆ ಅದನ್ನು ನಾನು ತಗೊಳ್ತೀನಿ. ಯಾಕಂದರೆ ನನಗಿರೋಂಥ ಉದ್ದೇಶ ಪ್ರತಿಯೊಬ್ಬರು ನಾಗರಿಕರು ಒಳ್ಳೇದಾಗೋದಕ್ಕೆ ನಾವೇನು ಮಾಡಬೇಕು ಎಲ್ಲರ ಸಲಹೆಯೂ ತಗೊಳ್ತೀವಿ. ಯಾವುದು ಅವಶ್ಯಕತೆ ಇದೆ ಅದನ್ನು ಸಂಪೂರ್ಣವಾಗಿ ನಾನು ವೀಕ್ಷಣೆ ಮಾಡ್ತೀನಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ನಾವು ಕೊಡೋಂಥ ಅನುದಾನ ಅದನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಆಗ್ತದೆ. ಉಪಯೋಗಕ್ಕೆ ಬಾರದೇ ಇರೋ ರೀತಿಯಲ್ಲಿ ನಾವು ಅದನ್ನು ಅಭಿವೃದ್ಧಿ ಮಾಡಿ ಏನು ಉಪಯೋಗ ಇಲ್ಲ. ನಾವು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಅಂದರೆ ಅದು ಸಾರ್ವಜನಿಕರು ಉಪಯೋಗಕ್ಕೆ ಬರ್ತದೆ. ಹಂಗಾಗಿ ಅದರ ಕಡೆ ಗಮನ ಹರಿಸ್ತೀನಿ. ಒಂದು ಫುಲ್ ಡೇ ಇದೆ ಪ್ರಾಬ್ಲಮ್ ಈಗ ನೀವು ಜನಸಾಮಾನ್ಯರ ಬಹುಶಃ ನಮ್ಮ ಮುಖ್ಯಮಂತ್ರಿಗಳು ನಾನು ಒಂದೇ ಒಂದು ಇವತ್ತು ನಾವೆಲ್ಲರೂ ಉಸ್ತುವಾರಿ ಏನಿದೆ ನಾವೆಲ್ಲರೂ ಸಹ ಅವ್ರ ಗಮನಕ್ಕೆ ತಂದಿದ್ದೀವಿ. ಮನೆ ಸಂಪೂರ್ಣವಾಗಿ ಇದೊಂದು ಕೋವಿಡ್ ಅಲೆ ಆಯಿತು ಮತ್ತು ಅಮೃತ ಮಹೋತ್ಸವ ಆಯಿತು. ಮುಂದಿನ ದಿನಗಳಲ್ಲಿ ಉಸ್ತುವಾರಿಗಳಿಗೆ ಸಂಬಂಧಪಟ್ಟಂಗೆ ಎಲ್ಲನೂ ಸಹ ನಾನು ತಿಳ್ಕೊಂಡು ನೀವು ಹೇಳಿರುವಂಥದ್ದು ಅಷ್ಟೂ ನಾನು ಗಮನ ಹರಿಸೋದಕ್ಕೆ ನಾನು ಡಿ ಸಿ ಅವ್ರ ಹತ್ರ ನಾನು ಇವಾಗ ಮಾತಾಡಿ ಸದ್ಯಕ್ಕೆ ಕಸದ್ದು ಸಮಸ್ಯೆ ಇಲ್ಲದೆ ಇರೋ ರೀತಿಯಲ್ಲಿ ಈ ಜಿಲ್ಲೆನ ನೋಡ್ಕೊಳ್ಳೋದು ಅವ್ರ ಜವಾಬ್ದಾರಿ ಇದೆ. ಅವ್ರಿಗೆ ನಾನು ಹೇಳ್ತೇನೆ ಈ ಕಸದ ಸಮಸ್ಯೆ ಬಗೆಹರಿಸಂತ ನಾನು ಅವ್ರಿಗೆ ಹೇಳ್ತೇನೆ. ಇದು ಟೋಟಲ್ಲು ನಮ್ಮ ಏನು ಸರ್ಕಾರ ರಚನೆ ಮಾಡಿದ ಕೂಡಲೇ ನಮಗಾಗಿದ್ದಂಥ ತೊಂದರೆಗಳು ಕೋವಿಡ್ ಮೂರನೇ ಆ ಮೂರನೇ ಅಲೆ ತಡೆಗಟ್ಟೋದ್ರ ಕಡೆ ಹೆಚ್ಚು ಗಮನ ಕೊಡಬೇಕು ಅನ್ನೋದು ಉದ್ದೇಶ ಅಷ್ಟೆ, ಬೇರೆ ಇನ್ನೇನು ಮುಗಿತಲ್ಲ ಮುಗಿತು ಅಂತ ನಾವಿನ್ನೂ ಅನ್ಕೊಂಡಿಲ್ಲ. ಅನ್ಕೊಳ್ತಾ ಇದ್ದಾರೆ ಅನ್ನೋದು ನಮಗೆ ಸಂಪೂರ್ಣ ಮಾಹಿತಿ ಇದೆ. ಅದು ಮುಂದಿನ ದಿನಗಳಲ್ಲಿ ಸರಿ ಮಾಡ್ತೀವಿ ಬಿಡೋ ಪ್ರಶ್ನೆನೇ ಇದೆ. ಸರಿ ಬ್ಯಾಂಕ್ ಆಗಿರಬೇಕೆ ಹೊರತು ಬ್ಯಾಂಕ್ ಮುಖಾಂತರ ರಾಜಕಾರಣ ಮಾಡೋದು ಬ್ಯಾಂಕ್ ಮುಖಾಂತರ ಅದನ್ನು ರಾಜಕೀಯವಾಗಿ ಬಳಸ್ಕೊಳ್ಳೋದು ಒಂದು ಮುಗ್ಧರನ್ನ ಯಾವ ರೀತಿ ಅದನ್ನು ಅವರ ಹೆಸರನ್ನ ಮತ್ತು ಅಲ್ಲಿನ ಮತದಾರರು ಮತ್ತು ಅಲ್ಲಿ ಸಾಲ ಪಡೆದಿರೋರನ್ನ ಒಂದು ಸ್ವಂತ ಬ್ಯಾಂಕು ಸ್ವಂತ ಆಸ್ತಿನ ಯಾವ ರೀತಿ ನೋಡ್ಕೊಳ್ತಾರೆ ಆ ರೀತಿ ನಡೆಸ್ಕೊಳ್ತಾರೆ ಅದನ್ನು ಸದ್ಯದ ಪರಿಸ್ಥಿತಿನಲ್ಲಿ ಸಂಪೂರ್ಣ ಮಾಹಿತಿ ಪಡ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸರಿಯಾದ ರೀತಿಯಲ್ಲಿ ಇನ್ನು ಮುಂದೆ ರಾಜಕಾರಣ ಅದರ ಜೊತೆ ಇಲ್ಲದೆ ಇರೋ ರೀತಿಯಲ್ಲಿ ಮಾಡೋದಕ್ಕೆ ವ್ಯವಸ್ಥೆ ಮಾಡಿ. ಹಾಲು ಉತ್ಪಾದಕರ ಸಂಘದ ನಾನು ನಿಮ್ಗೆ ಹೇಳಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಪ್ರತ್ಯೇಕವಾಗಿ ಒಂದೊಂದು ಇಲಾಖೆದು ಒಂದೊಂದು ಇದರದ್ದು ನಾನು ಸಂಪೂರ್ಣ ಮಾಹಿತಿ ಪಡ್ಕೊಂಡು ನಂತರ ನಿಮ್ಗೆ ಸರಿಯಾದ ರೀತಿಯಲ್ಲಿ ಉತ್ತರ. ಅಲ್ಲ ಸರ್, ಸುಧಾಕರ್ ಅವರು ವಿಭಜನೆ ಆಗುತ್ತೆ ಅಂತ ಹೇಳಿದ್ರು, ವಿಭಜನೆ ಮಾಡಿ ನಾನು ಹೇಳ್ತಾ ಇದ್ದೀನಲ್ಲ
ಇದು ಇಬ್ಬರು ಸಚಿವರು ಮತ್ತು ಸರ್ಕಾರ ಅದು ಡಿ ಸಿ ಸಿ ಬ್ಯಾಂಕ್ ಇರ್ಬೋದು ಹಾಲು ಉತ್ಪಾದಕ ಯಾವುದೇ ಇರಲಿ ಇದು ಎರಡು ಜಿಲ್ಲೆಗೂ ಸೇರಿರುವಂಥದ್ರನ್ನ ಇದನ್ನು ಇಬ್ಬರು ಸೇರಿ ಮತ್ತು ಎರಡನ್ನು ಸೇರಿ ಒಟ್ಟಿಗೆ ಬಗೆಹರಿಸ್ಕೊಡ್ಬೇಕು ಏಕಾಏಕಿ ಇವಾಗ ನಾನೇನೋ ಮಾಡ್ತೀನಿ ಅಂತ ಹೇಳೋದು ನಾಳೆ ಇನ್ನೊಂದು ಆಗೋದು ಅದಿಲ್ಲ ಒಟ್ಟಿನೊಳಗೆ ಇಲ್ಲಿನ ಸಮಸ್ಯೆನ ಬಗೆಹರಿಸೋದಕ್ಕೆ ನಾವಿಬ್ಬರು ಮಾತಾಡ್ತೀವಿ ಇವಾಗ ಡಿ ಸಿ ಸಿ ಬ್ಯಾಂಕ್ದು ಈಗಾಗಲೇ ನಾವಿಬ್ಬರು ಒಂದೇ ದಾರಿನಲ್ಲಿದ್ದೀವಿ ಇಬ್ಬರದು ಒಂದೇ ಉದ್ದೇಶ ಬ್ಯಾಂಕ್ ಬ್ಯಾಂಕ್ ಆಗೇ ಇರಬೇಕು ಬ್ಯಾಂಕ್ನ ದುರುಪಯೋಗ ಪಡಿಸ್ಕೊಳ್ಳೋದಕ್ಕೆ ಬಿಡೋ ಪ್ರಶ್ನೆ ಇದೆ ರಾಜಕೀಯ ದುರುದ್ದೇಶದಿಂದ ಒಂದ್ ಹೇಳ್ತೀನಿ ನಿಮ್ಗೆ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾನೆ ಇವಾಗ ನನಗೆ ವಹಿಸಿರೋ ಕೆಲಸದ ಬಗ್ಗೆ ನಾನು ನಿಮ್ಗೆ ಮಾಹಿತಿ ಕೊಟ್ಟೆ ಯಾವುದೇ ಆಗಲಿ ನಾನು ಅದಕ್ಕಿಂತ ಹೆಚ್ಚಾಗಿ ಮಾಹಿತಿ ಕೊಡೋದಾಗ್ಲಿ ಅದ್ರ ಕಡೆ ನಾನು ಯಾವುದು ಮಾತನಾಡೋದು ತಪ್ಪಾಗ ಡಿ ಸಿ ಸಿ ಬ್ಯಾಂಕ್ ಇಂದ ಆಗ್ತಾ ಇರೋದು ತೊಂದರೆಗಳು ಗಮನಕ್ಕೆ ಬಂದಿದೆ ಅದು ಮುಖ್ಯಮಂತ್ರಿಗಳ ಗಮನಕ್ಕೂ ತಂದು ಈ ಒಂದು ಸುಧಾಕರ್ ಅವರು ತಂದಿದ್ದಾರೆ ಇಬ್ಬರು ನಾವು ಒಂದೇ ಹೇಳಿಕೆನ ಡಿ ಸಿ ಸಿ ಬ್ಯಾಂಕ್ ಕೋಲಾರ ಜಿಲ್ಲೆಯಲ್ಲಿ ಆಗ್ತಾ ಇರೋವಂಥದ್ದು ತೊಂದರೆಗಳಿವೆ ಪ್ರತಿ ಚುನಾವಣೆಯಲ್ಲೂ ಆ ಬ್ಯಾಂಕ್ನಿಂದ ಯಾರ್ಯಾರು ಅದನ್ನು ಲಾಭ ಪಡಿತಾ ಇದ್ದಾರೆ ಅದನ್ನು ನಾವು ಮಾಹಿತಿ ಅದ್ರ ಬಗ್ಗೆ ಯಾವುದು ಬಿಡೋ ಪ್ರಶ್ನೆನೇ ಇಲ್ಲ.